ನಗರದ ತಮ್ಮ ಸ್ವಗೃಹದಲ್ಲಿ ಮಾಧ್ಯಮಗಳ ಜೊತೆಗೆ ಸಚಿವ ಎಂಬಿ ಪಾಟೀಲ್ ಮಾತನಾಡಿ ಸ್ವಾಭಾವಿಕವಾಗಿ ಚುನಾವಣೆ ಎಂದ ಮೇಲೆ ಅದರಲ್ಲೂ ಬಿಸಿಲಿನ ತಾಪಮಾನ ಜಾಸ್ತಿ ಇರುವುದರಿಂದ ಬೆಳಗ್ಗೆ ಎರಡು ಕಾರ್ಯಕ್ರಮ ಸಾಯಂಕಾಲ ಮೂರು ಕಾರ್ಯಕ್ರಮ ಮಾಡಬೇಕೆನ್ನುವ ಶೆಡ್ಯೂಲ್ ಇತ್ತು ಆಗಿದೆ ನಾವು ನಿಶ್ಚಿತವಾಗಿ ಗೆಲ್ಲುತ್ತೇವೆ ರಾಜು ಆಲ್ಕುರ್ರವರು ಒಂದು ಲಕ್ಷ ಮತಗಳ ಅಂತರದಿಂದ ಗೆಲ್ಲುತ್ತಾರೆ ಒಟ್ಟಾರೆಯಾಗಿ ಹದಿನಾಲ್ಕು ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ ಹತ್ತರಿಂದ ಹನ್ನೊಂದು ಸೀಟ್ಗಳನ್ನು ಗೆಲ್ಲುತ್ತೇವೆ ರಾಜ್ಯದಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತು ಆಗುತ್ತೆ ಈ ಬಾರಿ ಗೆಲುವು ವಿಶೇಷವಾಗಿ ಹತ್ತು ವರ್ಷ ಮೋದಿರವರ ಸುಳ್ಳು ಭರವಸೆಗಳೇನು ಕೊಟ್ಟಿದ್ದಾರೆ ಬರೇ ಭರವಸೆಗಳಾಗಿವೆ ಅಚೇದಿನ್ ಜನಕ್ಕೆ ಬಂದಿಲ್ಲ ಉದ್ಯೋಗ ಸಿಕ್ಕಿಲ್ಲ ಹೀಗಾಗಿ ಮೋದಿರವರ ಹತ್ತೊಂಬತ್ತು ವೇವ್ ಏನಿತ್ತು ಆವಾಗ ಪುಲ್ವಾಮಾ ರಾಷ್ಟ್ರೀಯತೆ ಬಗ್ಗೆ ಜನ ಮತ ಹಾಕಿದ್ರು ಈಗ ನಮ್ಮ ಗ್ಯಾರಂಟಿಗಳ ಬಗ್ಗೆ ಹಳ್ಳಿಗಳಲ್ಲಿ ಮಹಿಳೆಯರು ಒಲವು ತೋರಿಸಿದ್ದಾರೆ ಬಿಜೆಪಿ ಒಡೆದ ಮನೆಯಾಗಿತ್ತು ನಾವೆಲ್ಲ ಸಂಘಟಿತರಾಗಿದ್ದೇವೆ ಪ್ರ ಪ್ರಯತ್ನ ಮಾಡಿದ್ದೇವೆ ಅಂತರು ಸ್ವಾಭಾವಿಕವಾಗಿ ಚುನಾವಣೆ ಮೇಲೆ ಅದರಲ್ಲಿ ಬಿಸಿಲಿನ ಒಂದು ತಾಪಮಾನ ಜಾಸ್ತಿ ಇರೋದ್ರಿಂದ ಬೆಳಗ್ಗೆ ಒಂದು ಎರಡು ಕಾರ್ಯಕ್ರಮ ಮಾಡಬೇಕು ಸಾಯಂಕಾಲ ಮೂರು ಕಾರ್ಯಕ್ರಮಗಳು ಮಾಡಬೇಕು ಇದು ಒಂದು ಶೆಡ್ಯೂಲ್ ಇತ್ತು ಇದಾಗಿನೂ ಕೂಡ ಕಷ್ಟ ಆಗ್ತಿತ್ತು ಬೆಳಗ್ಗೆ ಒಂದೇ ಕಾರ್ಯಕ್ರಮ ಸಾಯಂಕಾಲ ಎರಡು ಕಾರ್ಯಕ್ರಮ ಸಾಧ್ಯ ಆಗ್ತಿತ್ತು ಪ್ರಾಕ್ಟಿಕಲಿ ಚೆನ್ನಾಗಾಗಿದೆ ಇಲ್ಲಿ ನಾವು ಗೆಲ್ತೀವಿ ನಿಶ್ಚಿತವಾಗಿ ರಾಜು ಹಾಲ್ಗುರವರು ಒಂದು ಲಕ್ಷ ಅಂತರದಿಂದ ರಾಜು ಹಾಲ್ಗುರವ್ರು ಗೆಲ್ತಾರೆ ಆಮೇಲೆ ಓವರ್ ಆಲ್ ನಾವು ನಮ್ಮ ಜೊತೆ ಸೋರ್ಸೆಯನ್ನು ತಿಳ್ಕೊಂಡಿದ್ದೀವಿ ಈ ಹದಿನಾಲ್ಕು ಸೀಟರಲ್ಲಿ ಇವತ್ತೊಂದು ದಿವಸ ಕನಿಷ್ಠ ಪಕ್ಷ ನಾವು ಹತ್ತು ಹನ್ನೊಂದು ಸೀಟ್ಸ್ಗಳನ್ನ ನಾವು ಗೆಲ್ತೀವಿ ಎಷ್ಟಾಗ ರಾಜ್ಯದಲ್ಲಿ ಒಂದು ಹತ್ತೊಂಬತ್ತು ಇಪ್ಪತ್ತಾಗ್ತದೆ ನಮ್ಮ ಈ ಬಾರಿ ಗೆಲುವಿನ ಈ ಬಾರಿ ಗೆಲುವು ವಿಶೇಷವಾಗಿ ಹತ್ತು ವರ್ಷ ಮೋದಿಯವರ ಸುಳ್ಳು ಅವರು ಭರವಸೆಗಳು ಏನು ಕೊಟ್ಟಿದ್ದಾರೆ ಬರೇ ಭರವಸೆಗಳೇ ಆಗಿದ್ದಾವೆ ದಿನ ಬಂದಿಲ್ಲ ಜನಕ್ಕೆ ಉದ್ಯೋಗ ಸಿಕ್ಕಿಲ್ಲ ಬೆಲೆ ಏರಿಕೆ ನಿಯಂತ್ರಣ ಆಗಿಲ್ಲ ಮತ್ತು ಭ್ರಷ್ಟಾಚಾರ ಬಗ್ಗೆ ಮಾತಾಡೋರು ಇವರು ಭ್ರಷ್ಟಾಚಾರ ಕೂಡ ಈ ಚುನಾವಣಾ ಬಾಂಡ್ನಲ್ಲಿ ದಿವಸ ಎಲ್ಲ ಬಹಿರಂಗ ಆಗಿದೆ ಹೀಗಾಗಿ ಮೋದಿಯವರ ಏನು ಅದು ಹತ್ತೊಂಬತ್ತರ ವೇವ್ ಇತ್ತು ಆವಾಗ ಪುಲ್ವಾಮಾ ರಾಷ್ಟ್ರೀಯತೆ ಬಗ್ಗೆ ಜನರ ಮತ ಹಾಕಿದರು ಈಗ ಅಂಥದ್ದಾವುದು ಮೋದಿ ಗಾಳಿ ಇಲ್ಲ ಒಂದು ಎರಡೇದು ನಮ್ಮ ಗ್ಯಾರಂಟೀಸ್ ಬಗ್ಗೆ ಮಹಿಳೆಯರು ಒಲು ತೋರಿಸಿದ್ದಾರೆ ಹಳ್ಳಿಯಲ್ಲಿ ಹತ್ತು ಜನ ಜನ ನಾವು ಗ್ಯಾರಂಟಿ ಪರವಾಗಿ ಓಟ್ ಹಾಕ್ತೀವಿ ಅಂತ ಹೇಳಿ ಸಂಘಟಿತವಾದ ಪ್ರಯತ್ನ ಆಗಿದೆ ಎಲ್ಲ ಕಡೆ ಬಿಜೆಪಿ ಆಗಿತ್ತು ನಾವೆಲ್ಲ ಸಂಘಟಿತ ಪ್ರಯತ್ನ ಮಾಡಿದ್ವಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ